ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿಯವರಿಗೆ ಮಂಗಳ ಗ್ರಹದಿಂದ ಶುಭ ಫಲ ಈ ತಿಂಗಳು ಆರಂಭ ಆಗುತ್ತೆ. 8ನೇ ತಾರೀಕಿಂದ ಒಳ್ಳೆಯದಾಗುತ್ತೆ. 15ನೇ ತಾರೀಕು ಮಾರ್ಚ್ 2024 ನಂತರ ನಿಮಗೆ ಮಂಗಳ ಶುಭ ಫಲಗಳನ್ನು ಕೊಡ್ತಾನೆ. ಅಂದರೆ ನಿಮ್ಮ ಜಾತಕದಲ್ಲಿ ಕುಜ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಅತ್ಯಂತ ಶುಭ ಫಲ. ಯಾಕೆಂದರೆ ಕುಜ ಅಂದರೆ 3ನೇ ಮನೆ ಅಧಿಪತಿ ಮತ್ತು ನಿಮಗೆ ಅಷ್ಟಮಾಧಿಪತಿಯಾಗಿ 6ನೇ ಮನೆಯಲ್ಲಿ ಸಂಚಾರ, ಅಂದರೆ ವಿಪರೀತ ರಾಜಯೋಗ. ಯಾಕೆಂದರೆ ಅಷ್ಟಮಾಧಿಪತಿ 6ನೇ ಮನೆ ಸಂಚಾರ ಆದಾಗ ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ವಿಪರೀತ ರಾಜಯೋಗ ಉಂಟಾಗುತ್ತೆ. ವಿಪರೀತ ರಾಜಯೋಗ ಅಂದ್ರೇನು? ಸುಮ್ಮನೆ ಕೂತ್ರೆ ಫಲ ಸಿಗಲ್ಲ, ಪ್ರಯತ್ನಗಳು ಮಾಡಬೇಕು. ಕಷ್ಟಪಟ್ಟಾಗ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅವಾಗ ಕಷ್ಟಪಟ್ಟವ್ರಿಗೆ ಗೊತ್ತು ದುಡ್ಡಿನ ಬೆಲೆ ಅಂತಾರೆ. ತಂದೆ ತಾಯಿನೋ ಯಾರೋ ಆಸ್ತಿ ಮಾಡಿದಾಗ ಖರ್ಚು ಮಾಡ್ಬೇಕಾದ್ರೆ ಏನು ಅನ್ಸಲ್ಲ. ನಾವೇ ಕಷ್ಟಪಟ್ಟಾಗ ಆ ಹಣವನ್ನು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡ್ತೀವಿ. ಅದೊಂದು ಎಕ್ಸಾಂಪಲ್ ನಿಮ್ಗೆ ಹೇಳಿತ್ತು. ಹಾಗೆ ನೀವು ಕಷ್ಟಪಟ್ಟಂತೆ ನಿಮಗೆ ಶುಭ ಫಲಗಳು ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಯಾರಿಗೆ ನಿಮ್ಮ ಚಿಕ್ಕ ಸಹೋದರ ಅಥವಾ ಸಹೋದರಿ ಇದ್ದರೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಯಾವುದೇ ಮಿಲಿಟ್ರಿ ಆಗಿರ್ಬೋದು, ಇಂಡಿಯನ್ ಮಿಲಿಟ್ರಿ ಆರ್ಮಿ ಆಗಿರ್ಬೋದು, ಬೇರೆ ದೇಶದ ಆರ್ಮಿ ಇರ್ಬೋದು, ಎಲ್ಲೇ ಕೆಲಸ ಮಾಡ್ತಾಯಿದ್ರು ಅಭಿವೃದ್ಧಿ ಆಗುತ್ತೆ. ಇನ್ನು ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಯಾರು ಇಂಜಿನಿಯರಿಂಗ್ ಮಾಡಿದ್ದೀರಿ ಅವರೆಲ್ಲರಿಗೂ, ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಮೆಷಿನ್ ಇಂಜಿನಿಯರಿಂಗ್ ಇರ್ಬೋದು, ಈ ಥರ ಇಂಜಿನಿಯರಿಂಗ್ ಮಾಡಿರೋರಿಗೆ ಈ ಸಮಯ, ಈ ತಿಂಗಳು 15ನೇ ತಾರೀಕು ನಂತರ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಗೆಲುವು ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾವುದಾದ್ರೂ ಕಂಪನಿಗಳಲ್ಲಿ ನೀವು ಲೀಡರ್ ಆಗ್ಬೋದು, ಯೂನಿಯನ್ ಲೀಡರ್ ಆಗುವಂತಹ ಯೋಗ ಉಂಟಾಗುತ್ತೆ. ಲೀಡರ್ ಅಂದರೆ ಏನು? ಗುಂಪು ಸೇರಿಸಿ ಅವ್ರ ಹತ್ರ ಕೆಲಸ ಮಾಡಿಸುವಂತಹ ಯೋಗ. ಇನ್ನು ಯಾರ್ಯಾರು ಸರ್ಜನ್ಗಳಿದ್ದೀರಿ, ಡಾಕ್ಟರ್ಗಳಲ್ಲಿ ಮೆಡಿಸಿನ್ ಬೇರೆ ಸರ್ಜರಿ ಬೇರೆ, ಯಾರ್ಯಾರು ಸರ್ಜನ್ಗಳಿದ್ದೀರಿ ಅವರೆಲ್ಲರಿಗೂ ಉತ್ತಮವಾದ ಧನಲಾಭ ಆಗುತ್ತೆ. ರೈತರುಗಳಿಗೂ ಕೂಡ ಭಾಳ ಉತ್ತಮವಾದ ಕಾಲ. ಇನ್ನು ವೆಪನ್ಸು, ಮೆಷಿನರಿ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ HAL ಇಲ್ಲೆಲ್ಲ ಕೆಲಸ ಮಾಡೋರಿಗೆಲ್ಲ ಬಹಳ ಉತ್ತಮವಾದಂತಹ ಫಲ 15ನೇ ತಾರೀಕು ಮಾರ್ಚ್ 2024 ನಂತರ. ಯಾಕೆಂದರೆ ಮಂಗಳ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. 3ನೇ ಮನೆ ಅಂದರೆ ಏನು? ಪರಾಕ್ರಮ. ನಿಮಗೆ ಧೈರ್ಯ ಹೆಚ್ಚಾಗುತ್ತಾ? ಹೆಚ್ಚಾಗುತ್ತೆ. ಗೆಲುವು ಸಾಧಿಸ್ತೀರಾ? ಯಾರ ಮೇಲೆ ಗೆಲುವು ಸಾಧಿಸ್ತೀರಾ? ಆರೋಗ್ಯ ಸಮಸ್ಯೆ ಇದ್ದರೆ ಅದರ ಮೇಲೆ ನೀವು ಗೆಲುವನ್ನು ಸಾಧಿಸಿ ನಿಮಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹಠ ಮಾಡಿ ಏನನ್ನ ಗ್ಯಾಂಬ್ಲಿಂಗಲ್ಲಿದ್ದರೆ ಅದರಲ್ಲೂ ಧನ ಲಾಭ ಮಾಡ್ತೀರಿ. ಹಠ ಮಾಡಿ ದೇವ್ರನ್ನ ನೀವು ಪಡ್ಕೋಬೇಕು ಅಂದರೆ, ಪ್ರಯತ್ನ ಪಟ್ಟರೆ ಖಂಡಿತ ಮಾರ್ಚ್ ತಿಂಗಳು ನಿಮಗೆ ಅನುಕೂಲ ಆಗುತ್ತೆ. 6ನೇ ಮನೆ ಅಂದಾಗ ಲಿಟಿಗೇಷನ್, ಏನಾದರೂ ಕೋರ್ಟ್ ಕೇಸ್ಗಳಿದ್ದರೆ ಅದರಲ್ಲಿ ನಿಮಗೆ ಗೆಲುವು ಸಾಧನೆ ಆಗುತ್ತೆ. ಸರ್ವೆಂಟ್ಸ್ಗಳನ್ನ ಕಂಟ್ರೋಲಾಗಿ ಇಟ್ಕೋಬೇಕು, ಅವಾಗ ಸರ್ವೆಂಟ್ಸ್ ನೀವು ಹೇಳ್ದಂಗೆ ಕೇಳ್ತಾರೆ. ಇನ್ನು ಯಾರು ವಿದೇಶದಲ್ಲಿದ್ದೀರಿ, ವಿದೇಶಿಯರ ಸಹಯೋಗ ಅಷ್ಟೇ ಮುಖ್ಯ. ಇವಾಗ ನಾವು ಯಾವ ದೇಶದಲ್ಲಿದ್ದೀವಿ ಆ ದೇಶದ ಕಾನೂನನ್ನು ನಾವು ಪಾಲಿಸಬೇಕು. ಗುರುಜಿ, ನಾನು ಇವಾಗ ಇಂಡಿಯಾದವನು, USAನಲ್ಲಿದ್ದೀನಿ, ವೆಸ್ಟರ್ನ್ ಕಂಟ್ರೀಸಲ್ಲಿದ್ದೀನಿ, ಗಲ್ಫ್ ಕಂಟ್ರೀಸಲ್ಲಿದ್ದೀನಿ ಅಂದಾಗ ಆ ದೇಶದ ಕಾನೂನನ್ನು ಪಾಲಿಸ್ತಿರ್ತೀರಾ? ಆಮೇಲೆ ಆ ದೇಶದಲ್ಲಿ ಇರುವಂತಹ ಜನಗಳು ನಿಮಗೆ ಹೊಂದ್ಕೊಂಡು ಹೋಗ್ತಾರಾ? ಹೊಂದ್ಕೊಂಡು ಹೋಗ್ತಾರೆ, ಅನುಕೂಲ ಆಗುತ್ತೆ. ಆದರೆ ಯಾರಿಗೆ ನೆಗೆಟಿವ್ ಎಫೆಕ್ಟು ಅಂದಾಗ, ಬುಧ ಮಹಾದಶೆ, ಶುಕ್ರ ಮಹಾದಶೆ, ಸೂರ್ಯ ಮಹಾದಶೆ ನಡೀತಾ ಇದ್ದರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಹಂಗಾದ್ರೆ ಇವಾಗ 3ನೇ ಮನೆ ಅಂದಾಗ ನಿಮಗೆ ಜಯ.
ಇನ್ನು ಯಾರ್ಯಾರು ಕಮ್ಯುನಿಕೇಷನ್ ಇಂಡಸ್ಟ್ರಿನಲ್ಲಿದ್ದೀರಿ, ಟೆಲಿಫೋನ್ ಇಂಡಸ್ಟ್ರಿ, ಕೊರಿಯರ್, ಪೋಸ್ಟ್ ಆಫೀಸ್, ಆಮೇಲೆ ಫಿಸಿಕಲ್ ಜಿಮ್ ನಡೆಸ್ತಾ ಇದ್ದೀರಿ ಅಂಥವ್ರಿಗೆಲ್ಲ ಒಳ್ಳೆಯದನ ಲಾಭ. ಮೆಂಟಲಿ ಪವರ್ ಮೆಡಿಟೇಷನ್ ಕಲಿಸೋರಿಗೆಲ್ಲ ಒಳ್ಳೆಯದನ ಲಾಭ. ಥ್ರೋಟ್ ಇನ್ಫೆಕ್ಷನ್ಗಳು ಅಂದರೆ ENT ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ಒಳ್ಳೆಯದನ ಲಾಭ. ಆಮೇಲೆ ಮೂಳೆ ತಜ್ಞರು ಡಾಕ್ಟರ್ಗಳಿಗೆ ಒಳ್ಳೆಯದನ ಲಾಭ. ನಿಮ್ಮ ನೆರೆಹೊರೆಯವರು ನೀವು ಹೇಳದಂತೆ ಕೇಳಂಗೆ ಮಾಡ್ತೀರಿ. ಆಮೇಲೆ ಈ ತಿಂಗಳಲ್ಲಿ ಶಾರ್ಟ್ ಜರ್ನೀಸ್ ನೀವು ಮಾಡುವಂತಹ ಸಾಧ್ಯತೆ, ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟು, ಒಂದು ಡಿಸ್ಟಿಕ್ಕಿಂದ ಮತ್ತೊಂದು ಡಿಸ್ಟಿಕ್ಕು. ನಾನು US ನಲ್ಲಿದ್ದೀನಿ ಗುರುಜಿ ಅಂದಾಗ USA ಕ್ಯಾಲಿಫೋರ್ನಿಯಿಂದ ಅಟ್ಲಾಂಟಾಗೆ ಹೋಗ್ಬೋದು, ಅಟ್ಲಾಂಟಾಯಿಂದ ನೀವು ಕ್ಯಾಲಿಫೋರ್ನಿಯಾಗೆ ಹೋಗ್ಬೋದು, ಅಥವಾ ಇನ್ನು ಬೇರೆ ಸ್ಟೇಟ್ಗಳಿಗೆ ನೀವು ವಾಷಿಂಗ್ಟನ್ಗೆ ಹೋಗ್ಬೋದು. ಹೀಗೆ ಕೆಲವು ಸ್ಟೇಟ್ಗಳಿಂದ ಸ್ಟೇಟ್ಗೆ ನೀವು ಮೂವ್ ಆಗುವಂತಹ ಸಾಧ್ಯತೆಗಳು ಕೂಡ ಮಾರ್ಚ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ಶಾರ್ಟ್ ಜರ್ನೀಸನ್ನು ಮಾಡ್ತೀರಿ ಕನ್ಯಾ ರಾಶಿ ಜಾತಕರು. ಹಾಗಾದರೆ ಯಾರಿಗೆ ನೆಗೆಟಿವ್ ಎಫೆಕ್ಟು? ನಿಮ್ಮ ರಾಶ್ಯಾಧಿಪತಿ ಬುಧ ಸಪ್ತಮದಲ್ಲಿ ಸಂಚಾರ ಆಗೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು. ನಿಮಗೆ ದ್ವಿತೀಯಾಧಿಪತಿಯಾದಂತಹ ಶುಕ್ರ ಮತ್ತು ದಶಮಾಧಿಪತಿಯಾದಂತಹ ಶುಕ್ರ 6ನೇ ಮನೆಯಲ್ಲಿ 7ನೇ ತಾರೀಕು ಮಾರ್ಚ್ 2024 ಬುಧ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ, ಶುಕ್ರ ಮಕರ ರಾಶಿಯಿಂದ ಕುಂಭರಾಶಿಗೆ ಸಂಚಾರ. ಶುಕ್ರ ಬುಧ ನಿಮಗೆ ಮಿತ್ರಗ್ರಹ ಅಂದರೆ ನಿಮ್ಮ ರಾಶ್ಯಾಧಿಪತಿ, ನಿಮ್ಮದೇನೋ ಕನ್ಯಾ ಲಗ್ನ ಆಗಿದ್ರೆ ನಿಮ್ಮ ಲಗ್ನಾಧಿಪತಿ ಬುಧ, ನಿಮಗೆ ಮಿತ್ರಗ್ರಹ ಶುಕ್ರ. ಇವೆರಡೂ ಗ್ರಹಗಳು ಬುಧ ನೀಚನಾಗ್ಬಿಡ್ತಾನೆ. ಅದಕ್ಕೆ ಈ ತಿಂಗಳಲ್ಲಿ ತುಂಬ ಆರೋಗ್ಯದ ಕಡೆ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಯಾರ್ಯಾರು ಫೈನಾನ್ಷಿಯಲ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿದ್ದೀರಿ, ನಿಮಗೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ನೀವು ಕನ್ಯಾ ರಾಶಿಯಾಗಿದ್ದರೆ ಯಾವುದೇ ಪುಸ್ತಕಗಳನ್ನು ಈ ತಿಂಗಳಲ್ಲಿ ಪಬ್ಲಿಷ್ ಮಾಡಬೇಡಿ. ಆಡಿಟರ್ಗಳಿರ್ಬೋದು, ರೈಟರ್ ಇರ್ಬೋದು, ಕಾಮಿಡಿ ಆ್ಯಕ್ಟರ್ಗಳಿರ್ಬೋದು, ನಿಮಗೆ ಸಮಯ ಅಷ್ಟು ಚೆನ್ನಾಗಿರಲ್ಲ. ನಿಮ್ಮ ಸೋದರ ಮಾವನಿಗೆ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳಿದೆ. ನಿಮ್ಮ ಮಾವ ಅಥವಾ ಅತ್ತೆಗೆ ತೊಂದರೆಗಳಾಗುವಂಥದ್ದು. ನೀವು ಸ್ಕಿನ್ ಡಾಕ್ಟರ್ ಸ್ಪೆಷಲೈಸ್ಡ್ ಇನ್ ಡರ್ಮಿಟಾಲಜಿ, ಡಿಪ್ಲೊಮಾ ಇನ್ ಡರ್ಮಿಟಾಲಜಿ ಮಾಡಿದರೆ ನಿಮಗೆ ಸಮಯ ಅಷ್ಟು ಚೆನ್ನಾಗಿರಲ್ಲ. ಅಥವಾ ನಿಮಗೆ ಏನಾದರೂ ಸ್ಕಿನ್ ಅಲರ್ಜೀಸ್ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಈ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ತೋರಿಸಬೇಕು. ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ನೀವು ಒಳ್ಳೆ ಸ್ನೇಹಿತರನ್ನು ಮಾಡ್ಕೊಂಡೇ ಇದ್ದಾಗ ನೀಚ ಸ್ತ್ರೀಯ ಸಹವಾಸ ಅಥವಾ ನೀಚ ಮನುಷ್ಯರ, ಪುರುಷ ಇರ್ಬೋದು ಸ್ತ್ರೀ ಇರ್ಬೋದು, ಅಂತಹ ಸಹವಾಸದಿಂದ ನಿಮ್ಮ ಘನತೆಗೆ ಧಕ್ಕೆ ಬರುವ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಶುಕ್ರ ಮತ್ತು ಬುಧ ಇಬ್ಬರೂ ಕೂಡ ಶುಭ ಫಲಗಳು ಕೊಡ್ತಾ ಇಲ್ಲ. ಫ್ಯಾನ್ಸಿ ಸ್ಟೋರ್ಸ್ ಇರ್ಬೋದು, ಜ್ಯುವೆಲರಿ ಶಾಪ್ ಇರ್ಬೋದು, ಮದ್ಯ ವ್ಯಾಪಾರಸ್ಥಿರ್ಬೋದು, ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ. ಮ್ಯಾರೇಜ್ ಪ್ರಪೋಸಲ್ಸ್ ಬಂದರೂ ಕೂಡ ನೀವು ಬರುವಂತಹ ಪ್ರಪೋಸಲ್ನ ಈ ಜಾತಕವನ್ನು ತೋರಿಸಿ, ಇಬ್ಬರದ್ದು ಜಾತಕ, ಯಾಕಂದರೆ ಮ್ಯಾರೇಜ್ ಪ್ರಪೋಸಲ್ ಬರುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಇಬ್ಬರು ಜಾತಕಗಳನ್ನು ತೋರಿಸಿ, ಇಬ್ಬರು ಜಾತಕ ಬರೀ ಸಾಲಾವಳಿ ನೋಡೋದ್ರ ಬದಲು ನಿಮಗೆ ಬರುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ, ಅಟ್ಲೀಸ್ಟ್ ನಿಮಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದನ್ನು ನೀವು ಜಾತಕ ತೋರಿಸ್ಬೇಕು. ಇಲ್ಲ ನಿಮಗೆ ಮತ್ತೆ ಮರುವಿವಾಹ ಆಗುತ್ತಾ, ಆಗುವಂಥ ಯೋಗ ಇದ್ದರೆ ಜಾತಕದಲ್ಲಿ ಆ ದೋಷಗಳನ್ನು ಪರಿಹಾರಗಳು ಕೂಡ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಸಿಗುವಂಥ ವರ ನಿಮಗೆ ಆಯುಷ್ಯ ಇಲ್ಲ ಅಂದರೆ ಮತ್ತೆ ಮರುವಿವಾಹ ಆಗಬೇಕಾಗತ್ತೆ. ಆದ್ದರಿಂದ ಇನ್ನು ಫೈನಾನ್ಷಿಯಲ್ ಸೆಕ್ಟರ್, ಯಾವುದೇ ಬ್ಯಾಂಕಿಂಗ್ ಸೆಕ್ಟರ್ಗಳ ಕೆಲಸ ಮಾಡೋರು ಸ್ವಲ್ಪ ಈ ತಿಂಗಳು ಜಾಗ್ರತೆ. ಇನ್ನು ಥಿಯೇಟರ್ಗಳನ್ನು ನಡೆಸುವಂಥವರು, ಸಿನಿಮಾ ಥಿಯೇಟರ್ಗಳು, ಆ್ಯಕ್ಷನ್ ಮೂವೀಸ್ನ ನೀವು ನಿಮ್ಮ ಸಿನಿಮಾದಲ್ಲಿ ರಿಲೀಸ್ ಮಾಡಿದ್ರೆ ಒಳ್ಳೆ ಧನ ಲಾಭ ಆಗುತ್ತೆ. ಇನ್ನು ರಾಜಕಾರಣಿಗಳಿಗೆ ಏನಾದರೂ ನಿಮಗೆ ಘನತೆ ಗೌರವಗಳು ಕಡಿಮೆ ಆಗುವಂಥದ್ದು, ನಿಮಗಿರುವಂತಹ ಸ್ಥಾನಮಾನಗಳನ್ನು ಕಳ್ಕೊಳ್ಳುವಂಥದ್ದು, ಅಥವಾ ನೀವು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮ್ಮ ಪರ್ಸ್ನಲ್ ಜಾತಕವನ್ನು ತೋರಿಸಿ. ಈಗ ಕಾಂಪಿಟೇಷನ್ ಜಾಸ್ತಿಯಾಗಿ ಇವಾಗ MP ಎಲೆಕ್ಷನ್ ಬೇರೆ ಇರೋದ್ರಿಂದ ಟಿಕೆಟು ಕೈಗೆ ಸಿಗದೆ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಕನ್ಯಾ ರಾಶಿ ಜಾತಕರು ಬಹಳ ಎಚ್ಚರ. ನಿಮ್ಮ ನೇಮ್ ಆ್ಯಂಡ್ ಫೇಮ್ ಏನಾರ ಸೆಲೆಬ್ರಿಟಿಗಳಾಗಿದ್ದರೆ ಬಹಳ ಎಚ್ಚರ. ಅಲ್ಲಿ ಏನಾದರೂ ಧಕ್ಕೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆಮೇಲೆ ಇನ್ನು ಏನೇನು ನಿಮಗೆ ನಾನು ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಹೇಳಿದ್ದೀನಿ, ಆದರೆ ನೀವು ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕು.
ಕನ್ಯಾ ರಾಶಿ ಜಾತಕರು ಪದ್ಮನಾಭ ಸ್ವಾಮಿಯನ್ನು ನೆನಪು ಮಾಡುವಂಥದ್ದು ಅಥವಾ ತಿರುಪತಿ ಬಾಲಾಜಿಯನ್ನು ನೆನಪು ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ನಿಮಗೆ ಧನಲಾಭ, ಹೆಸರು, ಖ್ಯಾತಿ ಇವೆಲ್ಲ ವೃದ್ಧಿಯಾಗಬೇಕಾದ್ರೆ ಸುಬ್ರಹ್ಮಣ್ಯನ ಆರಾಧನೆ ಅತಿ ಹೆಚ್ಚಾಗಿ ಮಾಡಿದ್ರೆ ನಿಮಗೆ ಇವೆಲ್ಲ ಪ್ರಾಪ್ತಿಯಾಗುತ್ತೆ, ಅಭಿವೃದ್ಧಿ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ನೀವು ದಾನ ಧರ್ಮಗಳನ್ನು ಈ ತಿಂಗಳು ಮಾಡೋದ್ರಿಂದ ನಿಮಗೆ ಎಫೆಕ್ಟ್ ಆಗದಿರುವ ನೆಗೆಟಿವ್ ಎಫೆಕ್ಟಿಂದ ನೀವು ಆಚೆ ಬರ್ಬೋದು. ಶತ್ರುಗಳ ಮೇಲೆ ನಿರ್ಮೂಲನೆ ಮಾಡ್ತೀರಾ. ದೀರ್ಘಕಾಲದ ಯಾವುದೇ ವ್ಯಾಧಿಗಳಿದ್ದರೆ ಅದರಿಂದ ಮುಕ್ತಿ ಪಡಿಬೇಕಾದರೂ ಕೂಡ ಮುಕ್ತಿ ಪಡೆಯುವ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕ ಮಾಡಿಸೋದ್ರಿಂದ ನೀವು ಇರುವಂಥ ವ್ಯಾಧಿಗಳಿಂದ ಮುಕ್ತಿಯಾಗಿ ವ್ಯಾಜ್ಯಗಳಲ್ಲಿ ಜಯ ಸಾಧಿಸ್ತೀರಿ, ಇಲ್ಲ ಅಂದರೆ ತೊಂದರೆ ಆಗುತ್ತೆ. ಆಗಲೇ ಹೇಳಿದೆ, ವ್ಯವಸಾಯದಲ್ಲಿ ಆದಾಯ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ನೋಡಿ, ಇದೆಲ್ಲ ಶುಭಫಲ, ಆದರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಗುರುಜಿ, ನೀವು ಹೇಳಿದ್ರಿ ನನಗೆ ವಿವಾಹ ಯೋಗ ಇತ್ತು, ಮದುವೆ ಆದೆ, ಸಂಸಾರ ಜೀವನದಲ್ಲಿ ಇವತ್ತು ಸಮಸ್ಯೆ ಅನುಭವಿಸ್ತಾ ಇದ್ದೀನಿ ಅನ್ನೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನು ತೋರಿಸಿ ಏನು ದೋಷ ಪರಿಹಾರಗಳಿದೆ ಅದನ್ನು ನೀವು ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕು. ನಾನೇ ಮಾಡಿಕೊಡ್ತೀನಿ ಜಾತಕ ತೋರಿಸಿ. ಇನ್ನು ಮಕ್ಕಳಾಗ್ತಾ ಇಲ್ಲ ಅಂತೇಳಿ ತುಂಬ ಕಷ್ಟಪಡ್ತಾ ಇರೋರಿಗೆ ಮಕ್ಕಳಾಗುವ, ಪುತ್ರ ಸಂತಾನ ಆಗುವ ಯೋಗ ಇದೆ. ಕನ್ಸೀವ್, ಸ್ತ್ರೀ ಜಾತಕರಾದರೆ ಕನ್ಸೀವ್ ಆಗುವ ಜಾಸ್ತಿ ಇದೆ. ನಿಮ್ಮ ಅಂತಸ್ತು ಏರಿಕೆ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕಾದರೆ ಈ ತಿಂಗಳು ನಿಮ್ಮ ಕೈ ಹಿಡಿಯುವಂಥ ದೇವರು ಅಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಅದರ ಜೊತೆಗೆ ಅನಂತ ಪದ್ಮನಾಭ ಸ್ವಾಮಿಯನ್ನು ಕೂಡ ನೀವು ನೆನಪು ಮಾಡ್ಬೋದು. ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ, ರಕ್ತ ಕೆಡುವ ಸಾಧ್ಯತೆಗಳಿರುತ್ತೆ, ಎಚ್ಚರ. ಆಮೇಲೆ ಸಕಲ ಕಾರ್ಯಗಳಲ್ಲಿ ಜಯ, ಕೀರ್ತಿ, ವಿಜಯ ಇವೆಲ್ಲ ಪ್ರಾಪ್ತಿಯಾಗಬೇಕಾದ್ರೆ ನಾನು ಹೇಳಿದ್ನಲ್ಲ, ಅನಂತ ಪದ್ಮನಾಭ ಮತ್ತು ಇಲ್ಲಾಂದರೆ ಸುಬ್ರಹ್ಮಣ್ಯ, ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತೇಳಿ ಮಂತ್ರ ಜಪ ಮಾಡಿದ್ರೆ ಮಂಗಳ ವೆರಿ ಪವರ್ಫುಲ್. ಯಾಕೆಂದರೆ ನಾವು ಯಾವಾಗಲೂ ಹೇಳುವಂಥದ್ದು ವಾರಿಯರ್, ಸೇನಾಧಿಪತಿ, ಗೆಲುವು ನಿಮಗೆ ಸಿಗಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ನೀವು ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಜ್ಯೋತಿಷ್ಯದ ಜ್ಞಾನ ನೀವು ಹಂಚಿದಂಗೆ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.